ಗೈಸ್, ಎಮ್ ಎಕ್ಸ್ ಪ್ಲೇಯರ್ ಅಂತೂ ಎಲ್ಲರೂ ಯೂಸ್ ಮಾಡ್ತಿರ್ಬೋದು. ಎಮ್ ಎಕ್ಸ್ ಪ್ಲೇಯರಲ್ಲಿ ನಿಮ್ಗೆ ಗೊತ್ತಿರ್ಬೋದು ಯಾವುದೇ ವೀಡಿಯೋನ ಪ್ಲೇ ಮಾಡ್ಬೋದು. ನಿಮ್ಗೆ ಗೊತ್ತಿರೋ ಹಾಗೆ ನಿಮಗೂ ಸ್ವಲ್ಪ ಎಮ್ ಎಕ್ಸ್ ಪ್ಲೇಯರ್ನ ಫೀಚರ್ಸ್ ಗೊತ್ತಿರ್ಬೋದು. ಫಾರ್ ಎಕ್ಸಾಂಪಲ್, ನೀವು ಸೌಂಡನ್ನು ಹೇಗೆ ಇನ್ಕ್ರೀಸ್ ಮಾಡ್ಬೋದು, ಮತ್ತು ಬ್ರೈಟ್ನೆಸ್ ಹೇಗೆ ಇನ್ಕ್ರೀಸ್ ಮಾಡ್ಬೋದು, ಲಾಕ್ ಮಾಡ್ಬೋದು, ಇಂಥ ಫೀಚರ್ಸ್ ನಿಮ್ಗೆ ಮೊದಲಿಂದೇ ಗೊತ್ತಿರ್ಬೋದು. ಆದರೆ ಎಮ್ ಎಕ್ಸ್ ಪ್ಲೇಯರಲ್ಲಿ ಇನ್ನೂ ತುಂಬ ಒಳ್ಳೆ ಒಳ್ಳೆ ಟ್ರಿಕ್ಸ್ ಇವೆ, ನಿಮ್ಗೆ ಗೊತ್ತಿಲ್ಲಾರ್ದಂಥ ಟ್ರಿಕ್ಸ್ ಇವೆ. ಸೊ ಅದು ಏನೇನು ಅಂತ ಹೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನನ್ನ ಹೆಸರು ಸುದರ್ಶನ್, ನೀವು ನೋಡ್ತೀರಾ ಟೆಕ್ನಿಕಲ್ ಅಂತಮ್ಮ. ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ಫಸ್ಟು ಹಿಡನ್ ಫೀಚರ್ ಇರೋದು ನಿಮ್ಮ ಎಮ್ ಎಕ್ಸ್ ಪ್ಲೇಯರಲ್ಲಿ ನೀವು ಬ್ಯಾಕ್ಗ್ರೌಂಡನ್ನು ಚೇಂಜ್ ಮಾಡ್ಬೋದು. ಸೊ ಅದು ಹೇಗೆ, ನೀವು ಈ ಥರ ವೈಟ್ ಬ್ಯಾಕ್ಗ್ರೌಂಡ್ ನೀವು ನೋಡ್ಬೋದು, ಇದನ್ನು ಹೇಗೆ ಚೇಂಜ್ ಮಾಡ್ಬೋದು ಅಂದರೆ, ನೀವು ಇಲ್ಲಿ ಮೇಲ್ಗಡೆ 3 ಡಾಟ್ಸ್ ಇದೆ, ಇಲ್ಲಿ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಮೇಲೆ ಹೋಗಬೇಕು. ಫಸ್ಟ್ ಆಪ್ಷನ್ ಇರುತ್ತೆ ಲಿಸ್ಟ್ ಅಂತ, ಅಲ್ಲಿ ಕ್ಲಿಕ್ ಮಾಡಿ ಥೀಮ್ ಇದೆ, ಥೀಮ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಥರ ಆಪ್ಷನ್ಸ್ ಬರುತ್ತೆ. ನೀವು ಯಾವುದು ಥೀಮ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಾನಿಲ್ಲಿ ಪಿಂಕ್ ಬ್ಲ್ಯಾಕ್ ಅಥವಾ ಯೆಲ್ಲೋ ಬ್ಲ್ಯಾಕ್ ಈ ಥರ ಯಾವುದಾದ್ರು ಒಂದು ಸೆಲೆಕ್ಟ್ ಮಾಡಿ ವಾಪಸ್ ಬರ್ತೀನಿ. ಸೊ ಇವಾಗ ನೋಡ್ಬೋದು ನೀವು ಥೀಮ್ ಚೇಂಜ್ ಆಗಿದೆ ಅಂತ ಹೇಳಿ. ಇದೇ ಥರ ನೀವು ಯಾವ ಥೀಮ್ ಬೇಕು ಆ ಥೀಮನ್ನು ನೀವು ಇಡ್ಬೋದು. ಫಾರ್ ಎಕ್ಸಾಂಪಲ್, ಮತ್ತು ಪಿಂಕ್ ಬ್ಲ್ಯಾಕ್ ಇಟ್ಟರೆ ಪಿಂಕ್ ಬ್ಲ್ಯಾಕ್ ಆಗಿ ಚೇಂಜ್ ಆಗುತ್ತೆ. ಫ್ರೆಂಡ್ಸ್, ಸೆಕೆಂಡ್ ಫೀಚರ್ ಇರೋದು ನೀವು ಡಬಲ್ ಟ್ಯಾಪ್ ಮಾಡಿ ವಿಡಿಯೋನ ಪಾಸ್ ಅಥವಾ ಪ್ಲೇ ಮಾಡೋದು. ಫಾರ್ ಎಕ್ಸಾಂಪಲ್, ನಾನು ನಿಮಗೆ ಈ ವಿಡಿಯೋನ ಓಪನ್ ಮಾಡ್ತೀನಿ. ಸೊ ಇವಾಗ ಈ ವಿಡಿಯೋನ ನಾನು ಪಾಸ್ ಮಾಡಿದೆ. ಪಾಸ್ ಮಾಡಿದಾಗ ನೀವು ನೋಡ್ಬೋದು ಈ ಥರ ಡಬಲ್ ಟ್ಯಾಪ್ ಮಾಡಿದರೆ ವಿಡಿಯೋ ಪ್ಲೇ ಅಥವಾ ಪ್ಲಾಸ್ ಆಗೋಲ್ಲ. ಸೊ ಹೇಗೆ ಮಾಡಬೇಕಾದ್ರೆ ಇಲ್ಲಿ 3 ಡಾಟ್ ಕಾಣಿಸ್ತಾ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಡಿಸ್ಪ್ಲೇ ಅಂತ ಇರುತ್ತೆ, ಡಿಸ್ಪ್ಲೇ ಮೇಲೆ ಕ್ಲಿಕ್ ಮಾಡಬೇಕು. ಕೆಳಗಡೆ ಸೆಟ್ಟಿಂಗ್ ಇರುತ್ತೆ, ಸೆಟ್ಟಿಂಗ್ ಬಳಿ ಹೋಗಿ ಕಂಟ್ರೋಲ್ಸ್ ಅಂತ ಇರುತ್ತೆ ಮೇಲ್ಗಡೆ, ಕಂಟ್ರೋಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಕಂಟ್ರೋಲ್ಸ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಡಬಲ್ ಟ್ಯಾಪ್ ಟು ಪ್ಲೇ ಆರ್ ಪಾಸ್ ಅಂತ ಇರುತ್ತೆ. ಸೊ ಇದನ್ನು ನೀವು ಟಿಕ್ ಮಾರ್ಕ್ ಕೊಟ್ಟು ಮತ್ತೆ ಬ್ಯಾಕ್ ಬರಬೇಕು. ಬ್ಯಾಕ್ ಮಾಡಿ ಬಂದಾಗ ನೀವು ನೋಡ್ಬೋದು, ಡಬಲ್ ಟ್ಯಾಪ್ ಕೊಟ್ಟಾಗ ನಿಮ್ಮ ವಿಡಿಯೋವನ್ನು ನೀವು ಪ್ಲೇ ಅಥವಾ ಪಾಸನ್ನು ಮಾಡ್ಬೋದು. ಫ್ರೆಂಡ್ಸ್, ಥರ್ಡ್ ಟ್ರಿಕ್ ಇರೋದು ನಿಮ್ಮ ವಾಲ್ಯೂಮನ್ನು ಚೇಂಜ್ ಮಾಡೋದು. ಸೊ ನಿಮ್ಗೆ ಗೊತ್ತಿರೋ ಹಾಗೆ ನೀವು ವಾಲ್ಯೂಮನ್ನು ಬರೀ 15 ಅಥವಾ 30 ತನಕ ನೀವು ಇನ್ಕ್ರೀಸ್ ಮಾಡ್ಬೋದು ಅಂತ. ಸೊ ಅದಕ್ಕಿಂತ ಡಬಲ್ ಹೇಗೆ ಮಾಡ್ಬೋದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಈ ವಿಡಿಯೋಲ್ಲಿ ನೀವು ನೋಡ್ಬೋದು ನಾನು 15 ತನಕ ವಾಲ್ಯೂಮನ್ನು ಹೆಚ್ಚಿಗೆ ಮಾಡ್ಬೋದು ಅಂತ. ಸೊ ಮೇಲ್ಗಡೆಯಲ್ಲಿ HW ಅಂತ ನಿಮ್ಗೆ ಕಾಣಿಸ್ತಾ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೂಡಲೇ ನೀವು HW ಡಿಕೋಡರನ್ನು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ ಕೂಡಲೇ ಪ್ಲೇ ಮಾಡಿ ನೀವು ಇವಾಗ ನೋಡ್ಬೋದು 15 ಮೇಲೆ ಕೂಡ ಹೋಗಿ 30 ತನಕ ನೀವು ವಾಲ್ಯೂಮನ್ನು ಇನ್ಕ್ರೀಸ್ ಮಾಡ್ಬೋದು. ಇದರ ಒಂದು ಡಿಸ್ಅಡ್ವಾಂಟೇಜ್ ಏನಂದರೆ, ನಿಮ್ಮ ವಾಲ್ಯೂಮ್ ಸ್ವಲ್ಪ ಕ್ಲಿಯರ್ ಆಗಿ ಬರಲ್ಲ, ಸ್ವಲ್ಪ ಕಟ್ ಕಟ್ ಆಗಿ ಬರ್ಬೋದು, ಅಥವಾ ಆಡಿಯೋ ಕ್ವಾಲಿಟಿ ಏನಿರುತ್ತೆ ಅದು ಡಿಕ್ರೀಸ್ ಆಗ್ಬೋದು ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, 4th ಟ್ರಿಕ್ ಇರೋದು ಕಿಟ್ ಆ್ಯನಿಮೇಷನ್ ಹಾಕೋದು. ಸೊ ಆ್ಯನಿಮೇಷನ್ ಹೇಗೆ ಹಾಕ್ಬೇಕಪ್ಪ ಅಂದರೆ, ನೀವು ಯಾವುದೇ ವಿಡಿಯೋನ ಓಪನ್ ಮಾಡ್ತೀರಾ ಇವಾಗ. ಸೊ ಓಪನ್ ಮಾಡಿದ ಕೂಡಲೇ ನಿಮ್ಮ ಪ್ಲೇ ವಿಡಿಯೋ ಮಾಡಿದಾಗ ನೀವು ಲಾಕ್ ಅಂತ ಇರುತ್ತೆ. ಲಾಕ್ ಮಾಡಿದಾಗ ಏನಾಗುತ್ತೆ ಅಂದರೆ, ನಿಮ್ಮ ಸೌಂಡು ಅಥವಾ ಯಾವುದೇ ನೀವು ಸ್ಕ್ರೀನನ್ನು ಟಚ್ ಮಾಡಿದ್ರೆ ಏನೂ ಆಗೋಲ್ಲ, ಬರೀ ನಿಮ್ಮ ಸ್ಕ್ರೀನ್ ಲಾಕ್ ಆಗಿಬಿಡುತ್ತೆ. ಸೊ ಇದನ್ನು ಏನು ಮಾಡ್ಬೋದು ಅಂದರೆ, ನೀವು ಆಪ್ಷನ್ಸಲ್ಲಿ ಹೋಗಿ ಡಿಸ್ಪ್ಲೇ ಮೇಲೆ ಕ್ಲಿಕ್ ಮಾಡಿ, ಮತ್ತು ಡಿಸ್ಪ್ಲೇ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ಗೆ ಬಂದು ಇಲ್ಲಿ ಕಂಟ್ರೋಲ್ಸ್ ಅಂತ ಕಾಣ್ತಾ ಇರುತ್ತೆ. ಕಂಟ್ರೋಲ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಕಿಡ್ ಲಾಕ್ ಅಂತ ಇರುತ್ತೆ, ಲಾಕ್ ಅಂತ ಇರುತ್ತೆ ಲಾಕ್ ಮೋಡು. ಈ ಲಾಕ್ ಮೋಡನ್ನು ನೀವು ಕಿಡ್ಸ್ ಲಾಕ್ ಪ್ಲಸ್ ಟಚ್ ಎಫೆಕ್ಟ್ ಅಂತ ಹೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ನೀವು ಬ್ಯಾಕ್ ಬರಬೇಕು. ಬ್ಲ್ಯಾಕ್ ಬಂದು ನೀವು ವಿಡಿಯೋ ಪ್ಲೇ ಮಾಡಿ ಇಲ್ಲಿ ಲಾಕ್ ಸ್ಕ್ರೀನನ್ನು ಕ್ಲಿಕ್ ಮಾಡಿದಾಗ ನೀವು ನೋಡ್ಬೋದು ಬೇರೆ ಬೇರೆ ಆ್ಯನಿಮೇಷನ್ ಬರುತ್ತೆ, ನೀವು ಯಾವಾಗ ಸ್ಕ್ರೀನ್ ಮೇಲೆ ಮುಟ್ತೀರಂತ. ಇದು ಯಾವಾಗ ಉಪಯೋಗ ಆಗುತ್ತೆ ಅಂದರೆ, ನೀವು ನಿಮ್ಮ ಫೋನಲ್ಲಿ ಯಾವುದೇ ವಿಡಿಯೋನ ಆನ್ ಮಾಡಿ ನಿಮ್ಮ ಯಾವುದೇ ಹುಡುಗರಿಗೆ ಕೊಟ್ಟಾಗ ಈ ಥರ ಆ್ಯನಿಮೇಷನ್ ಒಂಥರ ಒಳ್ಳೆಯದಂತ ಅನಿಸುತ್ತೆ. ಗೈಸ್, ನೆಕ್ಸ್ಟ್ ಟ್ರಿಕ್ ಇರೋದು ನೀವು ಯಾವುದೇ ವಿಡಿಯೋನ ಹೈಡ್ ಹೇಗೆ ಮಾಡಬೇಕಂತ ಹೇಳಿ. ಸೊ ಫಾರ್ ಎಕ್ಸಾಂಪಲ್, ನಾನು ಈ ವಿಡಿಯೋನ ಈ ಥರ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಎಡಿಟ್ ಅಂತ ಬಟನ್ ಇದೆ, ಈ ಥರ ಇಲ್ಲಿ ಪೆನ್ಸಿಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇವಾಗ ಏನು ಮಾಡ್ಬೇಕಂದ್ರೆ, ನೀವು ಯಾವುದೇ ರೀನೇಮ್ ಮಾಡೋದು ಅವಶ್ಯಕತೆ ಇಲ್ಲ, ಬರೀ ಈ ವಿಡಿಯೋ ಹೆಸರೇನಿದೆ ಇದ್ರ ಮುಂಚೆ ಒಂದು ಡಾಟನ್ನು ಹಾಕಬೇಕು. ಡಾಟನ್ನು ಹಾಕಿ ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ನೋಡ್ಬೋದು ಆ ವಿಡಿಯೋ ಇವಾಗ ಇಲ್ಲ, ಹೈಡ್ ಆಗಿದೆ ಅಂತೇಳಿ. ಸೊ ಈಗ ಮಾತು ಬರೋದು ಅದನ್ನು ವಾಪಸ್ ಹೇಗೆ ತರಬೇಕಂತೇಳಿ. ಸೊ ಇಲ್ಲಿ ಮೇಲೆ ಒಂದು 3 ಡಾಟ್ ಕಾಣಿಸ್ತಾ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಓಪನ್ ಮಾಡಿ ಲಿಸ್ಟನ್ನು ಓಪನ್ ಮಾಡಬೇಕು. ಓಪನ್ ಮಾಡಿದ ಕೂಡಲೇ ಇಲ್ಲಿ ಶೋ ಹಿಡನ್ ಫೈಲ್ಸ್ ಆ್ಯಂಡ್ ಫೋಲ್ಡರ್ಸ್ ಅಂತ ಇರುತ್ತೆ, ಇದ್ರ ಮೇಲೆ ಟಿಕ್ ಮಾರ್ಕ್ ಹಾಕಬೇಕು. ಟಿಕ್ ಮಾರ್ಕ್ ಹಾಕಿದ ಕೂಡಲೇ ಮತ್ತೆ ವಾಪಸ್ ಬಂದಾಗ ನೀವು ನೋಡ್ಬೋದು ಆ ವಿಡಿಯೋ ಮತ್ತೆ ವಾಪಸ್ ಬಂದಿದೆ ಅಂತ ಹೇಳಿ. ಗೈಸ್, ನೆಕ್ಸ್ಟ್ ಹಿಡನ್ ಫೀಚರ್ ಇರೋದು ನೀವು ಎಮ್ ಎಕ್ಸ್ ಪ್ಲೇಯರಲ್ಲಿ ಯಾವುದೇ ಸಾಂಗನ್ನು ಬ್ಯಾಕ್ಗ್ರೌಂಡಲ್ಲಿ ಹೇಗೆ ಪ್ಲೇ ಮಾಡೋದಂತ ಹೇಳಿ. ಸೊ ನೀವು ಎಮ್ ಎಕ್ಸ್ ಪ್ಲೇಯರಲ್ಲಿ ವಿಡಿಯೋಸ್ನ ಪ್ಲೇ ಮಾಡ್ಬೋದಂತ ನಿಮಗೆ ಗೊತ್ತಿರ್ಬೋದು, ಆದರೆ ಅದನ್ನು MP3 ಥರ ಹೇಗೆ ಪ್ಲೇ ಮಾಡ್ಬೋದಂತ ನಾನು ನಿಮಗೆ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ನಾನು ಈ ವಿಡಿಯೋನ ಓಪನ್ ಮಾಡ್ತೀನಿ.
ವಿಡಿಯೋನ ಓಪನ್ ಮಾಡಿ ಇದನ್ನು ಪಾಸ್ ಮಾಡ್ತೀನಿ. ಸೊ ಪಾಸ್ ಮಾಡಿ ಇದನ್ನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಏನು ಪ್ಲೇ ಬಟನ್ ಇದೆ ಇದ್ರ ಮೇಲೆ ಈ ಥರನೇ ಒತ್ತಿಡಿತೀನಿ. ಒತ್ತಿಡಿದ ಮೇಲೆ ನೀವು ನೋಡ್ಬೋದು ಇದು ಆ ಸಾಂಗ್ ಏನಿದೆ ಇದೇ ಥರ ಪ್ಲೇ ಆಗ್ತಾ ಇರುತ್ತೆ. ಇಲ್ಲಿ ಮೇಲ್ಗಡೆ ನೀವು ನೋಡ್ಬೋದು ಇಲ್ಲಿ ಪ್ಲೇ ಆಗ್ತಿರೋದು. ನಿಮಗೇನಾದರೂ ಪಾಸ್ ಅಥವಾ ಏನಾದರೂ ಸ್ಟಾಪ್ ಮಾಡ್ಬೋದಂದರೆ ನೀವು ಈ ಥರ ಪಾಸ್ ಮಾಡಿ ಇದನ್ನು ಡಿಲೀಟ್ ಮಾಡ್ಬೋದು. ಸೊ ಗೈಸ್ ಇಷ್ಟೇ ಇದೆ ಇವತ್ತಿನ ಈ ವಿಡಿಯೋದಲ್ಲಿ. ಎಮ್ ಎಕ್ಸ್ ಪ್ಲೇಯರಲ್ಲಿ ತುಂಬ ತುಂಬ ಹಿಡನ್ ಫೀಚರ್ಸ್ ಇವೆ. ನಾನು ಹೇಳ್ಕೊತ ಹೋದರೆ 1 ಅವರ್ ಕೂಡ ಸಾಕಾಗೋಲ್ಲ ಅಂತ ಅನಿಸುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಹೀಗೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಟಿಲ್ ದೆನ್ ಜೈ ಹಿಂದ್, ಜೈ ಕರ್ನಾಟಕ.